ಜನನೀಂ ಶಾರದಾ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮಯ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳು. ಚಿತ್ತಾಪುರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ, ಕೆಲವೊಂದ್ಸಲ ಸಂಖ್ಯೆ ನೋಡಿಯೇ ಗಾಬರಿ ಆಗಬೇಕು, ಇಷ್ಟೇ ಸಾಕು, ಇನ್ನೇನು ಮೆಸೇಜ್ ಕೊಡಬೇಕಾಗಿಲ್ಲ, ಹೇಳಬೇಕಾಗಿದ್ದನ್ನೆಲ್ಲ ನೀವು ಸ್ಪಷ್ಟವಾದ ಸಂದೇಶದಲ್ಲಿ ಕೊಟ್ಟಿದ್ದೀರಾ. ಎಷ್ಟು ಪ್ರಯತ್ನ ಪಡಲಾಯಿತು ಅಂದರೆ ಮಿತ್ರರೇ, ಈ ಕಾರ್ಯಕ್ರಮವನ್ನು ತಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡಲಾಯಿತು ಅಂದರೆ, ನಾನು ನಿನ್ನೆ ರಾತ್ರಿ 11 ಗಂಟೆಗೆ ಚಿತ್ತಾಪುರಕ್ಕೋ ಕಲಬುರಗಿಗೋ ಬಂದು ಉಳ್ಕೊಳ್ಬೇಕಾಗಿತ್ತು. ಕಲಬುರಗಿಯ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದರು. ಒಬ್ಬ ಚಕ್ರವರ್ತಿ ಸೂಲಿಬೆಲೆಯನ್ನು ಅಡ್ಡ ಹಾಕಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕು? ನನ್ನ ಜೊತೆ ಒಂದೆರಡು ಗಾಡಿ ಇರುತ್ತಪ್ಪ. ಒಬ್ಬ ಚಕ್ರವರ್ತಿ ಸೂಲಿಬೆಲೆನ ಅಡ್ಡ ಹಾಕಲಿಕ್ಕೆ ಒಂದು 4 ಜನ ಪೊಲೀಸರು ಕೇಳಿದ್ರೆ ಸರ್. ಮತ್ತೆ ನಾವು ಇವ್ರತವ್ರೆ ಗುಂಡಾವರ್ತನೆಯವರಲ್ಲ ರೀ. ನಾವು ಅತ್ಯಂತ ಶ್ರದ್ಧೆಯಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಕಾನೂನನ್ನ ಪಾಲಿಸುವಂತ ಜನ. ಹೀಗಾಗಿ ಗುಂಡಾವರ್ತನೆ ನಮಗೆ ಗೊತ್ತಿಲ್ಲ, ಹೀಗಾಗಿ ನಮ್ಮನ್ನ ತಡೆಯುವಂತ ದೊಡ್ಡ ಕಷ್ಟ ಇರಲಿಲ್ಲ. ಆದ್ರೆ ಪೊಲೀಸರು ತಡೆದ್ರು. 8 ಜನ ಬಂದಿದ್ರು ಗೊತ್ತೇನ್ರಿ? 3 ಪೊಲೀಸ್ ವ್ಯಾನ್ ಇತ್ತು, ಒಂದು 6 ಜೀಪ್ ಆದರೂ ಇತ್ತು, ಒಬ್ರು SI ಇದ್ರು, ಒಬ್ರು DYSP ಇದ್ರು, ಒಬ್ರು ಅಡಿಷನಲ್ SP ಇದ್ರು, IAS ಕ್ಯಾಡರ್ನವ್ರು ಇದ್ರು. ಇಷ್ಟೆಲ್ಲಾ ಜನ ನಿಂತ್ಕೊಂಡು ಅವ್ರು ಕೇಳ್ಕೊಂಡು ದಯಮಾಡಿ ಬರಬೇಡಿ, ದಯಮಾಡಿ ಕಲಬುರಗಿಗೆ ಬರಬೇಡಿ, ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ, ಬರಬೇಡಿ ಅಂತ. ನಾನು ಕೇಳಿದೆ ಚಿತ್ತಾಪುರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ, ಸರಿಯಪ್ಪ, ಕಲಬುರಗಿ ಯಾರಪ್ಪನ ಆಸ್ತಿ, ನನಗೆ ಬರಬೇಡ ಅನ್ಲಿಕ್ಕೆ? ಅಪ್ಪ ಮಕ್ಕಳು ಆಳತಿದ್ದಾರೆ ಅಂದ್ರೆ ಮತ್ತೆ ಅಪ್ಪ ಮಕ್ಕಳ ಆಸ್ತಿ ಏನ ಮಿತ್ರ? ಈ ಪ್ರಶ್ನೆ ನಾನು ಕೇಳಿದಾಗ ಪೊಲೀಸರ ಹತ್ರ ಉತ್ತರ ಇಲ್ಲ. ಪೊಲೀಸರು ಕೇಳಿದ್ರು ದಯವಿಟ್ಟು ಬರಬೇಡಿ, ದಯಮಾಡಿ ಬರಬೇಡಿ. ನಾನು ಹೇಳಿದೆ ಸಾಧ್ಯನೇ ಇಲ್ಲ, ನೀವೊಂದು ಆರ್ಡರ್ ಮಾಡಿ, ಆರ್ಡರ್ ಕೊಡಿ ನನಗೆ, ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ. ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರೋ ನೋಡೇ ಬಿಡ್ತೀನಿ ಅಂತ ಅಂದ್ಮೇಲೆ ನೀವು ನಂಬೋದಿಲ್ಲ. ರಾತ್ರಿ 11 ಗಂಟೆಗೆ ಅಲ್ಲಿದ್ದ ನನಗೆ ರಾತ್ರಿ 1 ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾತೋ ರಾತ್ರಿ ಪಾಪ ಕಮಿಷನರ್ ಎಬ್ಬಿಸಿ ನಿದ್ದೆ ಕಣ್ಣಲ್ಲಿ ಅವ್ರ ಹತ್ರ ಒಂದು ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ, ನೀವು ಬರಬಾರದು ಅಂತ. ನನಗೆ ಬಹಳ ಖುಷಿ ಆಯ್ತು, ಒಳ್ಳೇದಾಯ್ತು, ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮಗೆ ಅಂತ. ಯಾಕೆ ಅಂತಂದ್ರೆ ರಾತ್ರಿ 1 ಗಂಟೆ ಕೊಟ್ಟಿರುವಂತ ಆರ್ಡರು, ಆರ್ಡರ್ ಅಲ್ಲಿ ಏನೂ ಇಲ್ಲ ಯಾಕೆ ಬರಬಾರದು ಅನ್ನೋದು ಕಾರಣವೇ ಇಲ್ಲ. ಇವತ್ ಮಧ್ಯಾಹ್ನ ಕೋರ್ಟ್ನಲ್ಲಿ ಜಡ್ಜು ಉಗಿದಿದ್ದಾರೆ, ಒರೆಸ್ಕೊಳ್ಳಿಕ್ ಒಂದು 4 ಕರ್ಚಿಫ್ ಆದ್ರೂ ಬೇಕು, ಅಷ್ಟು ಉಗಿದಿದ್ದಾರೆ. ಇದು ಪೊಲೀಸರಿಗೆ, ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ, ಎರಡನೇ ಬಾರಿ. ಮೊದಲನೇ ಬಾರಿ ಇದೇ ಹೈಕೋರ್ಟ್ನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಮೇಲೆ FIR ಯಾಕೆ ಹಾಕಿದ್ದೀರಿ ಅಂತ FIR ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಉಗಿದಿದ್ದಾರೆ. ಇದು ಎರಡನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ, ಮತ್ತು ಈ ಪ್ರೋಗ್ರಾಮ್ಗೆ ಕಲಬುರಗಿಗೆ ನನಗೆ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿ ಬಿಟ್ಟಿದ್ದಾರೆ. ಇಷ್ಟಾದ್ರೂ ಪೊಲೀಸರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ನಾನೇನು ಹೇಳಿ? ನನಗೊಬ್ರು ಪೊಲೀಸ್ ಹೇಳಿದ್ರು, ಏನ್ ಮಾಡೋದು ಸರ್, ಮೇಲ್ನವರು ಪ್ರೆಷರು. ನಾನಂದೆ ಬಾಗಬೇಕು ಸರ್, ಕಾಲಿಗೆ ನಮಸ್ಕಾರ ಮಾಡಬಾರದು, ನೀವು ಪಬ್ಲಿಕ್ ಸರ್ವೆಂಟು, ನೀವು ಪಬ್ಲಿಕ್ ಸರ್ವೆಂಟೇ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದ ನಂತರ ನನಗೊಂದು ವಿಶ್ವಾಸ ಇತ್ತು, ನಿಮ್ ಕೈಯಲ್ಲಿ ಸರ್ಕಾರ ಇರಲಿ, ನಿಮ್ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರಲಿ, ನಿಮ್ ಕೈಯಲ್ಲಿ ಲಾಠಿ ಇರಲಿ, ನಿಮ್ ಕೈಯಲ್ಲಿ ಬಂದೂಕ್ ಇರಲಿ, ನಿಮ್ ಕೈಯಲ್ಲಿ ದರ್ಪ ಇರಲಿ, ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರಲಿ, ಆದ್ರೆ ನಮ್ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇದೆ, ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇತ್ತು. ಆ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಇವತ್ ಕೋರ್ಟ್ನಲ್ಲಿ ನಿಂತ ಮೇಲೆ ಇವತ್ ನನಗೆ ಬಾಬಾ ಸಾಹೇಬರಿಗೆ ಪುಷ್ಪ ಹಾಕಬೇಕಾದಾಗ ಹೆಮ್ಮೆ ಅನ್ನಿಸ್ತು. ಯಾಕೆ ಅಂತಂದ್ರೆ ಆವತ್ತು ನೀವೊಂದು ಸಂವಿಧಾನ ನಮ್ಮ ಕೈಯಲ್ಲಿ ಕೊಡದೆ ಹೋಗಿದ್ದಿದ್ರೆ ಈ ಅಯೋಗ್ಯರು ನಮ್ಮ ಮೇಲೆ ಎಂಥ ಶೋಷಣೆ ಮಾಡಿರ್ತಿದ್ರು ಅನ್ನೋದನ್ನ ನಾನು ಇವತ್ ಪ್ರಶ್ನೆ ಮಾಡಬೇಕಾಗಿದೆ ಅವರನ್ನ. ಒಂದು ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ, ಒಂದು ಮಂತ್ರಿಗಿರಿ ತಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯರ ಮೇಲೆ ಶೋಷಣೆ ಮಾಡೋದ? ಹೇಗೆ ಶೋಷಣೆ ಮಾಡೋದ? ಒಬ್ಬ ಪೊಲೀಸರನ್ನ ಕರ್ಕೊಂಡು ಬರೋದು, ಒಂದು FIR ಹಾಕ್ಸೋದು. FIR ಹಾಕಿದ್ರೆ
ಹೆದರೋರು ಸಾಮಾನ್ಯರಪ್ಪ, ನೀನು ಎದುರು ಹಾಕೊಂಡಿರೋದು ಸಾಮಾನ್ಯದ್ರನ್ನಲ್ಲ, ನಮ್ಮಂಥವ್ರನ್ನ ಎದುರು ಹಾಕೊಂಡಿದೀಯ, ಎದುರಿಗೆ ಬಂದು ನಿಲ್ತೀವಿ ಬಾ ಎದುರಿಗೆ ಅಂತ ಒಂದೆರಡು ಬಾರಿ ಕರೆದಿದ್ದಲ್ಲ ಮಿತ್ರ. ನೀವೇ ಓಟ್ ಮಾಡಿರೋ ಎಂ ಎಲ್ ಎನ ದುರಂತ ಇದು. ನಾವು ಒಂದೆರಡು ಬಾರಿ ಕರೆದಿಲ್ಲ, ಟ್ವಿಟರ್ನಲ್ಲಿ ಪ್ರತಿನಿತ್ಯ ಬರ್ತಾರೆ ನನ್ನ ಜೊತೆ, ಬೆಳಗ್ಗೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾರೆ. ನಾನೊಂದು ಮೂರು ಟ್ವಿಟರಲ್ಲಿ ಆನ್ಸರ್ ಮಾಡಿದರೆ ನಾಲ್ಕನೇ ಬಾರಿ ಮತ್ತೆ ಸುದ್ದಿ ಇಲ್ಲ. ಇನ್ನೊಂದು 15 ದಿನ ಬರ್ತಾರೆ, ಮತ್ತೊಂದ್ಸಲ ಮಂಗಳಾರತಿ ಎತ್ತು ಅಂತ ಉತ್ತರ ಕೊಟ್ಟರೆ ಮತ್ತಿಲ್ಲ. ನಿನ್ನೆ ರಾತ್ರಿ ಬಂದರು, ಇವತ್ತು ಮಧ್ಯಾಹ್ನ ಕಾಣೆ. ಇಷ್ಟೇ ಹಿಟ್ ಅಂಡ್ ರನ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಅಮೂಲ್ಯವಾದ ಓಟ್ ಹಾಕಿ ಆಯ್ಕೆ ಮಾಡಿದ ನಂತರ ಕರ್ನಾಟಕವನ್ನ ಯಾವ ಹಂತಕ್ಕೆ ತಗೊಂಡು ಹೋಗಿದ್ದೀವಿ ಅಂತ ಹೇಳಬೇಕಾದ್ರೆ ಬಹಳ ದುಃಖ ಅನ್ಸುತ್ತೆ. ಆದ್ರೆ ಆ ದುಃಖದ ನಡುವೆ ಒಂದು ಖುಷಿ ಏನಿದೆ ಅಂತಂದ್ರೆ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇದೆ ಅಂತ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಚಿತ್ತಾಪುರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು, ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು, ಡೆಲ್ಲಿಗೂ ಗೊತ್ತಾಯ್ತು ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂತ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿರುವಂತ ಮಂತ್ರಿಗೆ, ನಾನು ಆಯ್ಕೆ ಮಾಡಿರುವಂತ ಜನರನ್ನು ಯಾಕೂ ಯಾವತ್ತೂ ಬಯ್ಯೋದಿಲ್ಲ. ಯಾಕೆ ಅಂತಂದ್ರೆ ಜನರು ದೇವರು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಬಲ್ಲೆ. ಈ ಪ್ರಜೆಗಳೇ ಭಾರತವನ್ನ ಕಟ್ಟುವಂತವರು. ಆದರೆ ಆ ವ್ಯಕ್ತಿಯ ಕಾರಣದಿಂದಾಗಿ ಇಡೀ ಡೆಲ್ಲಿಗೆ ಚಿತ್ತಾಪುರದಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗಿದೆಯಲ್ಲ, ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿದ ಪುಣ್ಯಾತ್ಮನಿಗೂ ನಮಸ್ಕಾರ ಹೇಳ್ತೀನಿ, ಕಿಕ್ಕಿರಿದು ಸೇರಿರುವ ನಿಮಗೂ ಕೂಡ ನಮಸ್ಕಾರ ಹೇಳ್ತೀನಿ. ಆದ್ರೆ ಟೈಮ್ ಯಾಕೆ ಅವರಿವ್ರ ಬಗ್ಗೆ ಮಾತನಾಡ್ತಾ ಕಳೆಯೋದು? ನಾನು ಬಂದಿರೋದು ಅವರಿವ್ರ ಬಗ್ಗೆ ಮಾತನಾಡ್ಲಿಕ್ಕಲ್ಲ, ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ಲಿಕ್ಕಾಗಿರೋದ್ರಿಂದ ನಾನು ಇದನ್ನ ಇಲ್ಲಿಗೆ ಬಿಡ್ತೀನಿ, ಮುಂದಿನ ಹಂತಕ್ಕೆ ಹೋಗ್ತೀನಿ. ಮಧ್ಯ ಈ ಪುಣ್ಯಾತ್ಮನ ಬಗ್ಗೆ ಒಂದು ವಿಷಯ ಹಂಚಿಕೊಳ್ಳೋದಿದೆ, ಆ ಟೈಮಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಮಿತ್ರ, ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಇದುವರೆಗೂ, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ನಾನು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನೋ ಆ ವ್ಯಕ್ತಿ ಆರ್ಡಿನರಿ ಮನುಷ್ಯ ಅಲ್ಲ. ಯಾವತ್ತೂ ಕೂಡ ತನ್ನ ಜಾತಿ ಹೇಳ್ಕೊಳ್ಳದೆ ಇರುವಂತ ಅಪರೂಪದ ವ್ಯಕ್ತಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಆ ತರದ ಅತ್ಯಂತ ಕೆಲವೇ ಕೆಲವು ನಾಯಕರಲ್ಲಿ ನರೇಂದ್ರ ಮೋದಿ ಒಬ್ರು. ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಅವರ ಜಾತಿ ಎಷ್ಟು ಜನ ಕಾಮನ್ ಮ್ಯಾನ್ಗಳಿಗೆ ಗೊತ್ತು ಅಂತ ಗೊತ್ತಿಲ್ಲ ರೀ? ಒಂದೇ ಒಂದ್ಸಲ ನರೇಂದ್ರ ಮೋದಿ ಅವ್ರ ಜಾತಿ ಅಂತ ಗೊತ್ತಾಗಿದ್ ಯಾವಾಗ ಗೊತ್ತಾ? ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿಯ ಸೋದರಿ, ಒಂದ್ಸಲ ಮಾತನಾಡ್ತಾ ಹೇಳಿದ್ರು ನರೇಂದ್ರ ಮೋದಿ ಅವ್ರದ್ದು ನೀಚ ಜಾತಿ ಅಂದ್ಬಿಟ್ಲು. ನೀಚ ಜಾತಿ? ಆಗ ನಮ್ಗೆ ಡೌಟ್ ಬಂತು, ನರೇಂದ್ರ ಮೋದಿ ಯಾವ ಜಾತಿಯಪ್ಪ? ಯಾವತ್ತೂ ಜಾತಿ ಬಗ್ಗೆ ಮಾತನಾಡದ ನರೇಂದ್ರ ಮೋದಿ ಅವ್ರು ಏನಂದ್ರು ಗೊತ್ತಾ? ನನ್ ಜಾತಿ ಸುದ್ದಿಗೆ ಬರಬೇಡ ತಾಯಿ, ನಿನ್ ನನಗೇನಾದ್ರೂ ಬೈ, ನನ್ ಜಾತಿ ಬಗ್ಗೆ ಮಾತನಾಡ್ಲಿಕ್ಕೆ ಬರಬೇಡ ಅಂತ ಒಂದು ಎಚ್ಚರಿಕೆ ಕೊಟ್ರು. ಇವತ್ತು ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಾಡ್ತಿದ್ದಾನೆ, ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ ಅಂತ. ಈಗ ಬಹಳ ಜನಕ್ಕೆ ಓಬಿಸಿನ ಈ ಮನುಷ್ಯ, ನಾವ್ ಬೇರೆ ಯಾವ್ದೋ ಜಾತಿ ಅನ್ಕೊಂಡಿದ್ವಲ್ಲ ಅಂತ ಬಹಳ ಜನ ಅನ್ಕೊಳ್ತಾರಲ್ಲ. ಮೋದಿ ಅವ್ರ ಜಾತಿ ಹೇಳ್ತಿಲ್ಲ, ವಿರೋಧ ಪಕ್ಷದವರು ಅವ್ರ ಜಾತಿ ಹೇಳ್ತಿದ್ದಾರೆ. ಮಿತ್ರ, ನರೇಂದ್ರ ಮೋದಿ ಯಾವತ್ತು ತಮ್ಮ ಪರಿವಾರ ಹೇಳ್ಕೊಂಡು ಬರಲಿಲ್ಲ. ಅಪ್ಪನ ಹೆಸರು ಹಿಡ್ಕೊಂಡು ರಾಜಕಾರಣ ಮಾಡೋರಲ್ಲ ಅವರು. ಅವ್ರಿಗೆ ಅಪ್ಪನ ಹೆಸರು ರಾಜಕಾರಣಿಗೆ ಬೇಕು ಆಗಿಲ್ಲ. ಸ್ವಂತ ಬಲ ಏನಿದೆ ಅಂದ್ರೆ ನಮ್ಮ ಅಪ್ಪನ ಹೆಸರು ಅಂತ ಹೇಳೋರು ಬಹಳ ಜನ ಇದ್ದಾರೆ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ನೀವು ತಪ್ಪು ತಿಳ್ಕೊಳ್ಬಾರ್ದು. ನೀವೇನಾದ್ರೂ ತಿಳ್ಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಲ್ಲ, ಪೊಲೀಸರಿಗೆ ನಾನು ಮೊದಲೇ ಹೋಗ್ಬಿಟ್ಟಿರ್ತೀನಿ. ಇವ್ರಿಗೆ FIR ಹಾಕೋದೊಂದು ರೂಢಿ ಆಗ್ಬಿಟ್ಟಿದೆ. ಚಕ್ರವರ್ತಿ ಅವ್ರು ಏನ್ ಮಾತಾಡಿದ್ರು ಒಂದು FIR ಜಡಿಯೋಣ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಇದನ್ನ ನಾನು ಹೇಳ್ತಿರೋದಲ್ಲ, ನೀವೇ ಹೇಳ್ತಿರೋದು ಅಂತ. ಮಿತ್ರ, ರಾಹುಲ್ ಗಾಂಧಿಯ ತಂದೆ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿಯ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು? ಜವಾಹರ್ಲಾಲ್ ನೆಹರು. ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವ ಯೋಗ್ಯತೆ ಏನಿದೆ? ರಾಹುಲ್ ಗಾಂಧಿಯ ಎಜುಕೇಶನ್ ಕ್ವಾಲಿಫಿಕೇಶನ್, ರಾಹುಲ್ ಗಾಂಧಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಅದ್ಭುತವಾದ ಆಳ್ವಿಕೆ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಒಂದು ಮಿನಿಸ್ಟರ್ ಆಗಿ ಆಳ್ವಿಕೆ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ? ಏನಿಲ್ಲ. ರಾಹುಲ್ ಗಾಂಧಿ ಏನು ಅಂತಂದ್ರೆ, ಅವರ ಮುತ್ತಾತ ಪ್ರಧಾನಮಂತ್ರಿಯಾಗಿದ್ರು, ಅಜ್ಜಿ ಪ್ರಧಾನಮಂತ್ರಿಯಾಗಿದ್ರು, ಅಪ್ಪ ಪ್ರಧಾನಮಂತ್ರಿಯಾಗಿದ್ರು, ಅಮ್ಮ 10 ಪ್ರಧಾನಮಂತ್ರಿ ಥರ ಇದ್ರು. ಹಿಂಗಾಗಿ ಪ್ರಧಾನಮಂತ್ರಿ ಆಗೋದು ಬಿಟ್ರೆ ಮತ್ತೇನೂ ಇಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ ಒಂದು ಕ್ಷಣ, ನರೇಂದ್ರ ಮೋದಿ ಅವರ ತಂದೆ ಹೆಸರು ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರೆ ನಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಯಾಕೆ ಅಂದ್ರೆ ನರೇಂದ್ರ ಮೋದಿ 5 ಅವ್ರ ತಂದೆ ಹೆಸರು ನಮ್ಮ ಎದುರಿಗೆ ಹೇಳಿದ್ದಾರೆ. 3 ಮುಖ್ಯಮಂತ್ರಿ ಆದಾಗ, 2 ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಹೇಳಿದ್ದಾರೆ ಅಂತ ಬಿಟ್ರೆ ಇನ್ ಯಾರಿಗೆ ಅವ್ರ ತಂದೆ ಹೆಸರು ಗೊತ್ತ್ರಿ?
ಅವರ ಅಮ್ಮನ ಹೆಸರು ಏನು ಅಂತ ಪತ್ರಿಕೆಗಳಲ್ಲಿ ಓದಿದ್ದೀವಿ, ಯಾಕೆಂದ್ರೆ ಅಮ್ಮನನ್ನು ನೋಡ್ಲಿಕ್ಕೆ ಪುಣ್ಯಾತ್ಮ ಹೋಗ್ತಿದ್ದ ಅನ್ನೋದು ಬಿಟ್ರೆ ಇನ್ ಯಾರಿಗೆ ನರೇಂದ್ರ ಮೋದಿ ಅವ್ರ ತಾಯಿ ಹೆಸರು ಗೊತ್ತು ಹೇಳಿ? ಮಿತ್ರೆ, ತನ್ನ ಪರಿವಾರದ ಹೆಸರನ್ನು ಹೇಳಿಕೊಂಡು ಬರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಇಲ್ಲಿ ತುಂಬಾ ಬಿಜೆಪಿಯವರು ಇದ್ದಾರಲ್ಲ, ತುಂಬಾ ಬಿಜೆಪಿ ಇರ್ಬೋದು ಅಂತ ಭಾವಿಸ್ತೀನಿ. ಬಿಜೆಪಿಯವರು ಅಲ್ಲದೆ ಸಾಮಾನ್ಯರು ಬಹಳ ಇರಬೇಕು. ನಾನು ಸುಮ್ಮನೆ ಅವರನ್ನು ಕೇಳಲಿಕ್ಕೆ ಇಚ್ಛಪಡ್ತೀನಿ. ನರೇಂದ್ರ ಮೋದಿಯ ಭಕ್ತರು ನಾವು ಅಂತ ಹೇಳ್ಕೊಳ್ಳುವಂಥವರು ಕೂಡ ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿಗೆ ಎಷ್ಟು ಅಣ್ಣ ತಮ್ಮ ಎಷ್ಟು ಅಕ್ಕ ತಂಗಿ ಏನು ಗೊತ್ತೇನ್ರಿ ಯಾರು? ಮಿತ್ರ ಗೊತ್ತಿಲ್ಲ ರೀ. ನಾನು ಇತ್ತೀಚೆಗೆ ಸರ್ಚ್ ಮಾಡಿದ್ದೆ ಎಷ್ಟಪ್ಪ ಜನ ಇವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ. ಯಾವತ್ತೂ ಈ ಪುಣ್ಯಾತ್ಮ ಹೇಳ್ಕೊಳ್ಳಿಲ್ಲ ತನ್ನ ಪರಿವಾರ ಅಂತಂದ್ರೆ. ನರೇಂದ್ರ ಮೋದಿ ಯಾರನ್ನ ತೋರಿಸ್ತಾರೆ ಗೊತ್ತಾ? ನನ್ನನ್ನ ನಿಮ್ಮನ್ನ ತೋರಿಸಿ ಹೇಳ್ತಾರೆ. 148 ಕೋಟಿ ಜನ ನನ್ನ ಪರಿವಾರ, ನಂದು ಚಿಕ್ಕ ಪರಿವಾರ ಅಲ್ಲ, ದೊಡ್ಡ ಪರಿವಾರ ಅಂತ ಹೇಳುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಾನು ನಿಂತಿದ್ದೀನಿ. ಇಲ್ಲಿರುವಂತ ಕೆಲವು ಹಿರಿಯರಿಗೆ ಬೇಜಾರಾಗಬಹುದಾಗಿರುವಂತ, ನಂಗೆ ಗೊತ್ತಿಲ್ಲ ಹಂಗಾಗ್ಬೋದು ಅಂತ ಅನ್ಸುತ್ತೆ. ಒಂದ್ ಮಾತು ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕಳೆದ 500 ವರ್ಷಗಳಲ್ಲಿ, 75 ವರ್ಷ ಅಲ್ಲ ರೀ, ಕಳೆದ 500 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನಿಯಾಗಲಿ, ನರೇಂದ್ರ ಮೋದಿ ಅಂತ ರಾಜನಾಗಲಿ ಮತ್ತೊಬ್ಬ ಈ ದೇಶಕ್ಕೆ ಸಿಕ್ಕಿರಲಿಲ್ಲ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕೆ ಅಂತಂದ್ರೆ, 500 ವರ್ಷಗಳ ನಂತರ ಈ ಮಂದಿರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಅದು ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ. 500 ವರ್ಷ, 500 ವರ್ಷದಲ್ಲಿ ಎಷ್ಟು ಲಕ್ಷ ಜನ ಸತ್ರು, 100 ಬಲಿದಾನಗಳಾದವು. ಇಲ್ಲಿ ಈ ಜಾಗದಲ್ಲಿ ಇದ್ದಂತ ಒಂದು ಕಟ್ಟಡ, ಆ ಕಟ್ಟಡವನ್ನ ಕೆಡವಿದ ಕಾರಣಕ್ಕೆ, ಚಿತ್ತಾಪುರದವ್ರು ಕೇಳಿಸ್ಕೊಳ್ಳಿ, ಅಲ್ಲಿದ್ದ ಒಂದು ಕಟ್ಟಡವನ್ನ ರಾಮಭಕ್ತರು ಕೆಡವಿದ್ರು ಅನ್ನೋ ಕಾರಣಕ್ಕೋಸ್ಕರ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮುಂಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮಂಗಳೂರು, ಹೈದರಾಬಾದು, ಕೊಯಂಬತ್ತೂರು ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಆಯ್ತು. ಬುದ್ಧಿಜೀವಿಗಳು ಏನ್ ಹೇಳ್ತಿದ್ರು ಗೊತ್ತಾ? ಆವತ್ತ ಕಟ್ಟಡ ಹೊಡೆದ್ರಲ್ಲ, ಆ ಕೋಪಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂತ. ಮಿತ್ರೆ, ಒಂದು ಕಟ್ಟಡ ಒಡೆದಿದ್ದಕ್ಕೆ ದೇಶದ ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಅವ್ರು ನಿಶ್ಚಯ ಮಾಡಿದ್ದಾರೆ. ನಮ್ಮ 40,000 ಮಂದಿರಗಳನ್ನು ಒಡೆದ್ರಲ್ಲ, ನಾವೇನ್ ಮಾಡಬೇಕಾಗಿತ್ತು ಹೇಳಿ? ಆದ್ರೆ ಹಿಂದೂ ಸೈಲೆಂಟ್ ಆಗಿ ಕೂತ. ಯಾಕೆ ಅಂತಂದ್ರೆ, ನಾನ್ ನನ್ನ ದೇಶದಲ್ಲಿ ಜಗಳ ಮಾಡ್ಕೊಂಡಿರಬಾರದು, ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿಕೊಡ್ಲಿಕ್ಕೆ ನಮ್ಗೆ ಸಿದ್ದರಾಮಯ್ಯನವರು ಬರಬೇಕಾಗಿಲ್ಲ. ಹಿಂದೂ ಅನ್ನುವಂತ ವ್ಯಕ್ತಿಯೇ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಬದುಕೋದನ್ನ ಎಲ್ಲರೊಂದಿಗೆ ಶಾಂತಿಯಿಂದ ಬದುಕೋದು ಕಲ್ತಿದ್ದಾನೆ ಅಂತ. ಆದ್ರೆ ಈ ಮಂದಿರವನ್ನ ಪಡ್ಕೊಳ್ಲಿಕ್ಕೆ ಯಾರು ಪ್ರಮುಖ ಕಾರಣವಾಗಿ ಕೊನೆಯಲ್ಲಿ ನಿಲ್ಲಬಲ್ಲಂತ ಸಾಮರ್ಥ್ಯ ತೋರಿದ್ರು ಅಂತಂದ್ರೆ ನರೇಂದ್ರ ಮೋದಿ ತೋರಿಸಿದ್ರು. ಆದ್ರೆ ಒಬ್ಬರಿಂದಾನೇ ಆಗ್ತಿರ್ಲಿಲ್ಲ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಜೊತೆ ಸೇರಿದ ಮೇಲೆ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಯಿತು. ಮಿತ್ರ, ನಿಮ್ಗೆ ನಾನೊಂದು ವಿಶೇಷವಾದ ಸಂಗತಿ ಹಂಚ್ಕೋಬೇಕು. ಈ ಹೊತ್ತಿನಲ್ಲಿ ನಿಮ್ಮ ಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರು ಹೇಳಿದ್ರು, ಮಂದಿರ ಸರಿಯಪ್ಪ, ಆದ್ರೆ ಈ ಮಂದಿರದ ಕ್ರೆಡಿಟ್ ಬಿಜೆಪಿಗೆ ಯಾಕೆ? ಯಾಕೆ ಬಿಜೆಪಿ ಇದ್ರ ಕ್ರೆಡಿಟ್ ತಗೋಬೇಕು? ನಾವೇ ಕಟ್ಟಿದ್ದು ಅಂತ ಯಾಕೆ ಹೇಳಬೇಕು? ಇದು ದೇಶ ಮಾಡಿದ್ದು ಅಂತ ಇದ್ದಕ್ಕಿದ್ದಂತೆ ದೇಶದ ಬಗ್ಗೆ ಗೌರವ ಬಂತವ್ರಿಗೆ. ಸದನದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಕೊಂಡ್ರೆ ಸಮರ್ಥಿಸಿಕೊಳ್ಳುವಂತ ಯೋಗ್ಯತೆ ಇಲ್ಲದ ಜನರು ಇವತ್ತು ಈ ಪ್ರಕಾರದ ಮಾತುಗಳನ್ನ ಆಡ್ತಾರಲ್ಲ, ಅವರಿಗೋಸ್ಕರ ನಾನೊಂದು 5 ಪ್ರಶ್ನೆಗಳನ್ನು ಇಟ್ಟಿದ್ದೀನಿ. ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು, ಬಿಜೆಪಿಯವರು ಮಾಡಿದ್ದೋ ಕಾಂಗ್ರೆಸ್ ಮಾಡಿದ್ದೋ ಅಂತ. ಮೊದಲನೇ ಪ್ರಶ್ನೆ, ರಾಮ ಮಂದಿರ ಆಗಬೇಕು ಅಂತ ರಥಯಾತ್ರೆ ಮಾಡಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಕೇಳಿಸ್ಲಿಲ್ಲ ನಂಗೆ. ಆಯ್ತಪ್ಪ, ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಕಲ್ಯಾಣ್ ಸಿಂಗ್ ಅನ್ನುವಂತ ಮುಖ್ಯಮಂತ್ರಿ ಉತ್ತರ ಪ್ರದೇಶದಲ್ಲಿ ರಾಜೀನಾಮೆ ಕೊಟ್ರಲ್ಲ, ಬಿಜೆಪಿಯವರೋ ಕಾಂಗ್ರೆಸ್ ಇದ್ರೋ? ರಾಮ ಮಂದಿರದ ವಿಚಾರದಲ್ಲಿ ಆರೋಪಕ್ಕೆ ಒಳಗಾಗಿರುವಂತ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಬಿಜೆಪಿಗೆ ಸೇರಿದವರೋ ಕಾಂಗ್ರೆಸ್ನವರೋ? ಆಯ್ತಪ್ಪ, ಈ ರಾಮ ಮಂದಿರದ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಆಯ್ತು, ಪ್ರತಿ ಎಲೆಕ್ಷನ್ ಹೋಗ್ಬೇಕಾದ್ರೆ ರಾಮ ಮಂದಿರ ಕಟ್ಟೋದು ನಮ್ ಗುರಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದಿತ್ತು, ಬಿಜೆಪಿನೋ ಕಾಂಗ್ರೆಸ್? ಫೈನಲ್ ಪ್ರಶ್ನೆ, ಈ ರಾಮ ಮಂದಿರ ಆಗುವಂತ ಹಂತದಲ್ಲಿ ಕೋರ್ಟಿಗೊಂದು ಭರವಸೆ ಕೊಟ್ರಲ್ಲ, ನೀವೇನ್ ನ್ಯಾಯ ಕೊಡಬೇಕೋ ಕೊಡಿ, ಇದರಿಂದ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದು ಅಂತ ಹೇಳಿದ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥರು ಬಿಜೆಪಿಯವರೋ ಕಾಂಗ್ರೆಸ್ ಅವರೋ? ಎಲ್ಲ ಬಿಜೆಪಿ ಮಾಡಿದ್ರೆ ಇವ್ರದೇನ್ರಿ ಮಧ್ಯ? ಪ್ರಶ್ನೆ ಕೇಳಬೇಕಲ್ಲ, ಏನ್ ಮಾಡಿದ್ರಿ ಇವ್ರ ಮಧ್ಯದಲ್ಲಿ? ಏನ್ ಮಾಡಿದ್ರು ಗೊತ್ತಾ? ಮಿತ್ರ, ನೀವೆಲ್ಲರೂ ಕೇಳಲೇಬೇಕಾಗಿರುವ ಸಂಗತಿ, ಈ ರಾಮ ಮಂದಿರ ಆಗಬಾರದು ಅಂತ, 500 ವರ್ಷಗಳ ನಂತರ ಈ ರಾಮ ಮಂದಿರ ಆಗಬಾರದು ಅಂತ 26 ವಕೀಲರನ್ನ ಕಪಿಲ್ ಸಿಬ್ಬಲ್ರ ನೇತೃತ್ವದಲ್ಲಿ ಕೋರ್ಟಿನಲ್ಲಿ ನೇಮಿಸಿದ್ದು ಕಾಂಗ್ರೆಸ್. ರಾಮ ಮಂದಿರ ಆಗಬಾರದು ಅಂತ ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ನವರು ಇದ್ರೆ
ಇವತ್ ಚಕ್ರವರ್ತಿ ಅದೇನ್ ಮಾತಾಡ್ತಾರೋ ನೋಡ್ಲೇಬೇಕು ಅಂತ ಬಂದಿದ್ರೆ ಒಂದ್ ನಿಮಿಷ ತಲೆ ತಗ್ಸಿ, ಮೇಲೊತ್ತು ಯೋಗ್ಯತೆ ಇಲ್ಲ. ಯಾಕೆಂತ ಹೇಳ್ತೀನಿ ನಾನು, ಪಾಪ ಅವರು ಬೇಸರ ಪಟ್ಟಿರ್ಬಹುದು, ಆದ್ರೆ ಯಾಕೆ ಅಂತ ಹೇಳ್ತೀನಿ. ಈ ರಾಮ ಮಂದಿರದ ಇನಾಗ್ರೇಷನ್ಗೆ ಸೋನಿಯಾ ಗಾಂಧಿ ಅವರಿಗೆ ಬನ್ನಿ ಅಂತ ವಿ ಐ ಪಿ ಪಾಸ್ ಕೊಟ್ರೆ ಏನಂದ್ರು ಗೊತ್ತಾ, ರಾಮ ಮಂದಿರದ ಇನಾಗ್ರೇಷನ್ಗೆ ನಾನು ಬರಲ್ಲ, ನನಗದು ಇಷ್ಟ ಆಗಲ್ಲ ಅಂತ ಅವ್ರು ಮಾತ್ರ ಹೇಳಿದ್ದಲ್ಲ, ಈ ಭಾಗದ ಅನೇಕ ಬಾರಿ ಎಂ ಪಿ ಆಗಿದ್ದಂತ, ರಾಜ್ಯಸಭಾ ಎಂ ಪಿ ಯು ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರಲ್ಲ ಅಂದ್ಬಿಟ್ರಲ್ರಿ. ಈ ದೇಶದ ಪರಂಪರೆಯ ಸಂಕೇತ, ದೇಶದ ಮೂಲೆ ಮೂಲೆಯಲ್ಲಿ ಜನ ಜೈ ಶ್ರೀರಾಮ್ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ರಾಮ ಮಂದಿರಕ್ಕೆ ಬರಲ್ಲ ಅಂತ ಯಾಕಂದ್ರು ಗೊತ್ತಾ, ನಮ್ಮ ವೋಟ್ ಬ್ಯಾಂಕ್ ಹಾಳಾಗುತ್ತೆ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ರಾಮ ಮಂದಿರಕ್ಕೆ ಬರಲ್ಲ ಅಂತಂದ್ರು. ನನಗೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ, ಇಲ್ಲಿ ಯಾರಾದರೂ ಇದ್ರೆ ಕಾಂಗ್ರೆಸ್ಸಿಗರು ತಲೆ ತಗ್ಸಿ ಅಂತ ಅದಕ್ಕೆ ಹೇಳಿದ್ದು, ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿಗರ ಮೇಲೆ ಅಭಿಮಾನ ಇದೆ. ಯಾಕೆ ಗೊತ್ತಾ, ರಾಯ್ಬರೇಲಿಗೆ ರಾಹುಲ್ ಗಾಂಧಿ ಕಾಲಿಟ್ಟ ತಕ್ಷಣ ಅಲ್ಲಿನ ಅನೇಕ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ಸಿಗೆ ರಿಸೈನ್ ಮಾಡಿ ಹೇಳಿದರು, ರಾಮ ನಮ್ಮ ಜೀವ, ಅವನ ಮಂದಿರದ ಉದ್ಘಾಟನೆಗೆ ನೀವು ಬರಲಿಲ್ವಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ನ ಪಾರ್ಟಿ ನಮಗೆ ಬೇಕಾಗಿಲ್ಲ ಅಂತ ರಿಸೈನ್ ಮಾಡಿ ಬೇರೆ ಬೇರೆ ಪಾರ್ಟಿಗಳಿಗೆ ಹೋದ್ರಲ್ಲ, ಅವರ ಸ್ವಾಭಿಮಾನಕ್ಕೆ ಒಂದು ಸೆಲ್ಯೂಟ್ ಇದೆ ನನಗೆ, ಆದರೆ ದುರಂತ ಏನು ಮಾಡೋದು. ಆದರೆ ನರೇಂದ್ರ ಮೋದಿಯವರು ಬರೀ ರಾಮ ಮಂದಿರ ಕಟ್ಬಿಟ್ರೆ ಹೀರೋ ಅಂತ ಕರಿತಿರ್ಲಿಲ್ಲ ರೀ. ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ, ಶಿವನ ಆರಾಧಕರು ಖುಷಿ ಪಡಬೇಕಾಗಿರೋ ಸ್ಥಳ ಇದು. ಕಾಶಿಯ ವಿಶ್ವನಾಥಕ್ಕೆ 500,000 ಸ್ಕ್ವೇರ್ ಫೀಟ್ನ ಕಾರಿಡಾರ್ ಮಾಡಿದ್ರು. ಕಾಶಿ ಮಂದಿರಕ್ಕೆ ಹೋಗ್ಲಿಕ್ಕೆ ನೀವು 2 ಚೇರ್ಗಳ ನಡುವೆ ಗ್ಯಾಪ್ ಬಿಟ್ಟಿದ್ರಲ್ಲ, ಅಷ್ಟೇ ಜಾಗ ಇದ್ದಿದ್ದು. ನರೇಂದ್ರ ಮೋದಿ ಬಂದ ನಂತರ ಉಸಿರಾಡುವಂತ ಅಷ್ಟು ದೊಡ್ಡ ಜಾಗವನ್ನ ಕಾಶಿ ಪೀಠಕ್ಕೆ ಮಾಡಿಕೊಟ್ರು. ಆದ್ರೆ ಪ್ರಾಬ್ಲಮ್ ಏನಿದೆ ಗೊತ್ತಾ, ಇಲ್ಲೊಂದು ಮರ ಕಾಣ್ತಿದ್ಯಲ್ಲ, ಆ ಮರದ ಈ ಕಡೆ ನಂದಿ ಕೂತಿದ್ದಾನೆ. ಶಿವನ ಟೆಂಪಲ್ ಅಲ್ಲಿ ನಂದಿ ಶಿವನ ನೋಡ್ಕೊಂಡು ಕೂತ್ಕೋಬೇಕು, ಈ ಕಾಶಿಯಲ್ಲಿ ಮಾತ್ರ ಉಲ್ಟಾ ಕೂತ್ಬಿಟ್ಟಿದ್ದಾನೆ ಶಿವನಿಗೆ ಬೆನ್ನ ಹಾಕೊಂಡು. ಯಾಕೆ ಅಂತ ಕೇಳಿದ್ರೆ ನಂದಿ ಹೇಳ್ತಾನೆ, ಇದು ಒರಿಜಿನಲ್ ಟೆಂಪಲ್ ಅಲ್ಲ, ಅಹಲ್ಯಾಬಾಯಿ ಹೊಳಕರ್ ಕಟ್ಸಿರೋದು. ಒರಿಜಿನಲ್ ಮಂದಿರ ಇದ್ದ ಜಾಗದಲ್ಲಿ ಮಸೀದಿ ಕಟ್ಟಿಟ್ಬಿಟ್ಟಿದ್ದಾರೆ. ನನ್ನ ಬಾಸ್ ಶಿವ ಒಳಗಿದ್ದಾನೆ, ಈ ಬಾಸ್ ಅನ್ನ ನಾನು ಸರಿಯಾಗಿ ನೋಡಬೇಕು ಅಂತಂದ್ರೆ ಮೋದಿ ಬಾಸ್ ಇನ್ನೊಂದು 5 ವರ್ಷ ಇರಬೇಕು ಅಂತ ನಂದಿ ನಮಗೆ ಹೇಳ್ತಾನೆ. ನಂದಿ ನಮ್ಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ನಾವು ಕೇಳಬೇಕಾಗಿರುವಂತ ಅಗತ್ಯ ಇದೆ ಮಿತ್ರರೇ. ಆ ಕಾಶಿಯ ಗಂಗಾರತಿಗೆ ನರೇಂದ್ರ ಮೋದಿ ಕೊಟ್ಟ ವೈಭವ ನೋಡಿ, ಜಗತ್ತಿನ ಯಾರೇ ಬಂದರೂ ಒಂದ್ ಕಾಲದಲ್ಲಿ ತಾಜ್ಮಹಲ್ಗೆ ಹೋಗ್ತಿದ್ರು, ಈಗ ಕಾಶಿಯ ಗಂಗಾರತಿಗೆ ಬರುವಂತೆ ಮಾಡಿದ್ರಲ್ಲ ನರೇಂದ್ರ ಮೋದಿ. ಹಿಂದೂ ಧರ್ಮವನ್ನ ಎತ್ತಿ ಹಿಡಿದಂತ ರೀತಿ ಇದು. ಹಾಗಂತ ಇದು ಮಾತ್ರ ಅಲ್ಲ, ಇದು ಕೇದಾರನಾಥ. 2013 ಕೇದಾರಕ್ಕೆ ಭಯಂಕರವಾದ ಪ್ರವಾಹ ಬಂದಿತ್ತು, ನಿಮಗೆ ನೆನಪಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಆ ಚಿತ್ರ ಅಲ್ಲಿ ಹಾಕಿಟ್ಟಿದ್ದೀನಿ. ನೆನಪಾಗತ್ತೇನು, ಆ ಪ್ರವಾಹ ಹೆಂಗ್ ಬಂದಿತ್ತು ಅಂತಂದ್ರೆ ಇಡೀ ಕೇದಾರನಾಥ ಕೊಚ್ಚಿಕೊಂಡು ಹೋಗಿತ್ತು, ಮಂದಿರ ಬಿಟ್ಟು ಇನ್ನೇನೂ ಉಳಿದಿರಲಿಲ್ಲ. ನರೇಂದ್ರ ಮೋದಿ ಆಗಿನ್ನು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯೂ ಆಗಿರಲಿಲ್ಲ. ನರೇಂದ್ರ ಮೋದಿ ಉತ್ತರಾಖಂಡದ ಈ ಕೇದಾರನಾಥ ಎಲ್ಲಿದೆಯೋ ಆ ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನ ಕೇಳಿದ್ರು, ಈ ಮಂದಿರ ನೀವಂತೂ ಪುನರುಜ್ಜೀವನ ಮಾಡಲ್ಲ, ನನಗೆ ಅವಕಾಶ ಕೊಡಿ, ನಾನು ಮಾಡ್ಕೊಡ್ತೀನಿ ಅಂತಂದ್ರೆ ಅಲ್ಲಿನ ಮುಖ್ಯಮಂತ್ರಿ ಬಹಳ ಖುಷಿಯಾಗಿ ಪ್ರೆಸ್ ಮೀಟ್ ಕರೆದು ಇದನ್ನ ಗುಜರಾತ್ ಸರ್ಕಾರ ಮಾಡುತ್ತೆ ಅಂತ ಅನೌನ್ಸ್ ಮಾಡ್ಬಿಟ್ಟ. ಸೋನಿಯಾ ಗಾಂಧಿ ಅವರು ಕೋಪ ಬಂದ್ಬಿಡ್ತು, ನರೇಂದ್ರ ಮೋದಿ ಯಾಕೆ ಮಾಡಬೇಕು ಇದನ್ನ, ಕೇಂದ್ರ ಸರ್ಕಾರವೇ ಮಾಡಬೇಕು, ಸಿಎಂ ಮಾಡೋದಲ್ಲ, ಪಿಎಂ ಮಾಡಬೇಕು ಇದನ್ನ ಅಂತಂದ್ರು. ಮಾಡಬೇಕು ಅಂತ ಹೇಳಿದ್ರು, ನರೇಂದ್ರ ಮೋದಿ ಕಿತ್ಕೊಂಡ್ರು, ಅವರು ಏನೂ ಮಾಡಲಿಲ್ಲ. ಈಗ ಕೋಪ ಬಂದಿದ್ದು ಕೇದಾರದ ಶಿವನಿಗೆ. ಅವನಂದ, ನೀನ್ ಸಿಎಂ ಆಗಿರೋತಾನೆ ಪ್ರಾಬ್ಲಮ್, ಬಾ ನೀನೇ ಪಿಎಂ ಆಗು ಅಂತ ಮುಂದಿನ ವರ್ಷನೇ ಪಿಎಂ ಮಾಡ್ಬಿಟ್ಟ ನರೇಂದ್ರ ಮೋದಿ ಅವರನ್ನ. ಪಿಎಂ ಮಾಡಿ ನರೇಂದ್ರ ಮೋದಿ ಅವರು 2014 ನಂತರ ಇದರ ಡೆವಲಪ್ಮೆಂಟ್ ಕೈ ಹಾಕಿದ್ರು ಮಿತ್ರ. 180 ಕೋಟಿ ರೂಪಾಯಿ ಪ್ರಾಜೆಕ್ಟು. ಇಲ್ಲಿ ಕರೆಂಟ್ ಯಾವಾಗ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಮಾತ್ರ 24 ಗಂಟೆ ಕರೆಂಟ್ ಹೋಗದಂತೆ 2 ಸಬ್ಸ್ಟೇಷನ್ಗಳನ್ನು ನಿರ್ಮಾಣ ಮಾಡಿರೋದು ನರೇಂದ್ರ ಮೋದಿ. ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳನ್ನ, ವ್ಯಾಪಾರ ಮಳಿಗೆಗಳನ್ನು ಕಟ್ಟಿದ್ದಲ್ದೆ ಆ ಪ್ರವಾಹ ಏನಾಗಿತ್ತು ಅದರ 2ರಷ್ಟು ಪ್ರವಾಹ ಆದ್ರೂ ಇಡೀ ಮಂದಿರಕ್ಕೆ ಏನಾಗದಂತೆ ವ್ಯವಸ್ಥೆ ನರೇಂದ್ರ ಮೋದಿ ಪ್ಲಾನ್ ಮಾಡಿ ಅದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಸ್ವರ್ಗ ಎಲ್ಲಿದೆ ಅಂದ್ರೆ ಆಕಾಶ ತೋರಿಸ್ತಿರಲ್ಲ, ಇನ್ ಮುಂದೆ ಸ್ವಲ್ಪ ಕೈ ತಿರುಗಿಸಿ ಕೇದಾರನಾಥದಲ್ಲಿ ಸ್ವರ್ಗ ಇದೆ ಅಂತ ಹೇಳ್ಬೋದಾಗಿರುವಂತ ಒಂದು ಸುಂದರವಾಗಿಂತ ವ್ಯವಸ್ಥೆ ನರೇಂದ್ರ ಮೋದಿ ಮಾಡಿಕೊಟ್ರು. ಇದು ಉಜ್ಜಯಿನಿಯ ಮಹಾಕಾಲ, ಜ್ಯೋತಿರ್ಲಿಂಗಗಳಲ್ಲಿ ಒಂದು. ನರೇಂದ್ರ ಮೋದಿಯ ನಂತರ 800 ಕೋಟಿ ರೂಪಾಯಿಯಲ್ಲಿ ಡೆವಲಪ್ ಆಗಿದೆ, ಅದ್ಭುತವಾದ ದೇವಸ್ಥಾನವಾಗಿದೆ. ಅದಕ್ಕೆ ನಾನು ಹೇಳಿದ್ದು, 500 ವರ್ಷಗಳಲ್ಲಿ ಇಂಥ ರಾಜ ಮತ್ತೊಬ್ಬ ಇರಲಿಲ್ಲ. ಮುಸಲ್ಮಾನರ ಆಕ್ರಮಣಕ್ಕೆ ಒಳಗಾದ ದೇವಸ್ಥಾನಗಳನ್ನು ಪಡ್ಕೊಂಡಿದ್ದಲ್ಲದೆ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನು ಉಳಿಸಿದ್ರು. ಅಷ್ಟೇ ಅಲ್ಲ, ಹೆಮ್ಮೆ ಪಡಿ ನರೇಂದ್ರ ಮೋದಿ ಅವ್ರ ಬಗ್ಗೆ. ಯಾಕೆ ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಅಂದ್ರೆ ಅವ್ರ ಭೂಮಿಯು ಕಂಪಿಸುತ್ತೆ ಅಂತಂದ್ರೆ, ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಇಲ್ಲಿ ಮುಸಲ್ಮಾನರ ಆಕ್ರಮಣಕ್ಕೊಳಗಾಗಿದ್ದ ಮಂದಿರ ಮಾತ್ರ ಕಿತ್ಕೊಳ್ಳಲಿಲ್ಲ,
ಇದು ಮುಸಲ್ಮಾನ್ ರಾಷ್ಟ್ರ ಅಬುದಾಬಿಯಲ್ಲಿ, ಅಲ್ಲಿ ಒಂದು ಮಂದಿರವನ್ನು ಕಟ್ಟಿಸಿ ಅದನ್ನ ಲೋಕಾರ್ಪಣೆ ಮಾಡಿದ್ರಲ್ಲ, ಮುಸಲ್ಮಾನ್ ರಾಷ್ಟ್ರದಲ್ಲಿ ಹಿಂದೂ ಮಂದಿರದ ಜಯಘೋಷ ಮೊಳಗುವಂತೆ ಮಾಡಿದ್ದು ಆದರಣೀಯ ನರೇಂದ್ರ ಮೋದಿಯವರು. ಇದು ಅಬುದಾಬಿಯ ಮುಸ್ಲಿಂ ಕಂಟ್ರಿಯ ಅಬುದಾಬಿಯಲ್ಲಿರುವಂತಹ ದೇವಸ್ಥಾನ, ನರೇಂದ್ರ ಮೋದಿ ಮಾಡಿದ ಕೆಲಸ ಇದು. ಆದರೆ ಕಾಂಗ್ರೆಸ್ ಅವರಿಗೆ ಕೇಳಿ, ಅವ್ರೇನ್ ಹೇಳ್ತಾರೆ ಗೊತ್ತಾ, ದೇವಸ್ಥಾನ ಕಟ್ಟೋದೇ ಕೆಲಸ ಅಲ್ಲ ಅಂತ. ನಿಮ್ ಭಾಗದ ಮಂತ್ರಿನೂ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ದೇವಸ್ಥಾನ ಕಟ್ಟೋದ್ರಿಂದ ಭಿಕ್ಷುಕರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ. ಅವರ ಆಲೋಚನೆಯೇ ಹಿಂಗಿರುತ್ತೆ ಬಹಳ ಜನರು. ಇದಕ್ಕಿಂತ ಮೇಲಕ್ಕೆ ಆಲೋಚನೆ ಮಾಡ್ಲಿಕ್ಕೆ ಬರೋದಿಲ್ಲ. ಮಿತ್ರೆ, ದೇವಸ್ಥಾನದ ಹೊರಗಡೆ ಕೆಲವರು ಕೈಲಾಗದವರು ಭಿಕ್ಷೆ ಬಿಡ್ತಾ ಕೂತಿರ್ಬಹುದು ನಿಜ, ಆದರೆ ಅದೇ ದೇವಸ್ಥಾನದ ಹೊರಗಡೆ ನೂರಾರು ಜನ ಹಣ್ಣು ಕಾಯಿ ಮಾರಾಟ ಮಾಡ್ಲಿಕ್ಕೆ ಕೂತಿರ್ತಾರೆ. ಅದೇ ದೇವಸ್ಥಾನದ ಹೊರಗೆ ಜಾತ್ರೆಗಳು ನಡೆದಿರ್ತವೆ. ಒಂದೇ ಒಂದು ರಾಮ ಮಂದಿರದ ಇನಾಗುರೇಷನ್ ದಿನ ಈ ದೇಶದಲ್ಲಿ ರೀಟೈಲ್ ಮಾರ್ಕೆಟ್ ಅಲ್ಲಿ 50,000 ಕೋಟಿ ರೂಪಾಯಿ ಬಿಸ್ನೆಸ್ ಆಯ್ತಲ್ಲ. ಇದು ದೇವಸ್ಥಾನ ಈ ದೇಶದ ಆರ್ಥಿಕತೆಯನ್ನ ಮೇಲಕ್ಕೆತ್ತಿರುವಂತ ರೀತಿ. 50,000 ಕೋಟಿ, 50,000 ಕೋಟಿ ಅಂದ್ರೆ ಎಷ್ಟೊಂದು ಗೊತ್ತಾಗ್ಲಿಲ್ವಲ್ಲ, ಎಷ್ಟು ಗೊತ್ತೇನು 50,000 ಕೋಟಿ ಅಂದ್ರೆ. ಅದನ್ನೇನಾದ್ರೂ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಕೊಟ್ಬಿಟ್ರೆ ಅಬ್ಬ ಒಂದ್ ವರ್ಷ ಬಿಟ್ಟಿ ಭಾಗ್ಯ ಆರಾಮ ಕೊಟ್ಬಿಡ್ತೀನಪ್ಪ ಅಂದ್ಬಿಡ್ತಾರೆ. ಅಷ್ಟು ದೊಡ್ಡ ಅಮೌಂಟ್ ಅನ್ನ ರಾಮ ಒಂದು ದಿನದಲ್ಲಿ ಬಿಸ್ನೆಸ್ ರೂಪದಲ್ಲಿ ದೇಶಕ್ಕೆ ಕೊಡ್ತಾನೆ. ಆದ್ರೆ ಕಾಂಗ್ರೆಸ್ ಈಗ ಈ ಚಾಳಿ ಎಲ್ಲೂ ಹೋಗಲ್ಲ. ಅವ್ರು ಹೇಳ್ತಾರೆ, ಮಂದಿರ ಕಟ್ಟೋ ಬದಲು ಹಾಸ್ಪಿಟಲ್ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಮಂದಿರ ಕಟ್ಟೋ ಬದಲು ಸ್ಕೂಲ್ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಬುದ್ಧಿವಾದ ನಮ್ಗೆ. ಅದೇ ಅಯೋಧ್ಯೆಯಲ್ಲಿ 5 ಎಕರೆ ಜಮೀನನ್ನ ಮುಸಲ್ಮಾನರಿಗೆ ಕೊಟ್ಟ ನಂತರ ಅವರೊಂದು ಮಸೀದಿ ಕಟ್ತಿದ್ದಾರೆ. ಅವರನ್ನು ಕೇಳಿ ನೋಡಿ, ಮಸೀದಿ ಕಟ್ಟೋರಿಗೆ ಹೇಳ್ರಪ್ಪ ಹೋಗಿ ಒಂದು ಮಸೀದಿ ಬದಲು ಒಂದು ಒಂದು ಸ್ಕೂಲ್ ಕಟ್ಟರಪ್ಪ ಚೆನ್ನಾಗಿರುತ್ತೆ ಅಂತ. ಒಂದು ಮಸೀದಿ ಬದಲು ಒಂದು ಹಾಸ್ಪಿಟಲ್ ಕಟ್ಟಿದ್ದು ಅವ್ರಿಗೆ ಬುದ್ಧಿವಾದ ಹೇಳಿ, ಅದಾಗೋದಿಲ್ಲ. ಬುದ್ಧಿವಾದ ಎಲ್ಲ ಹಿಂದೂಗಳಿಗೆ. ಆದರೆ ನರೇಂದ್ರ ಮೋದಿ ಎಂತ ಮನುಷ್ಯ ಗೊತ್ತಾ, ಈ ಬುದ್ಧಿವಾದ ಹೇಳುವ ಪರಿಸ್ಥಿತಿಯನ್ನೇ ಉಳಿಸ್ತಿಲ್ಲ. ಯಾಕೆ ಅಂತಂದ್ರೆ, ಈ ಪುಣ್ಯಾತ್ಮ ಮಂದಿರ ಕಟ್ಟಿ ರಾಮನನ್ನ ಮಂದಿರದಲ್ಲಿ ಕೂರಿಸೋಕ್ಕಿಂತ ಮುಂಚೆ ಈ ದೇಶದ 80 ಕೋಟಿ ಜನಕ್ಕೆ ಉಚಿತ ಧಾನ್ಯವನ್ನ ಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿ ಅವರು ಮಾಡಿರೋ ಸಾಧನೆ. 80 ಕೋಟಿ ಜನಕ್ಕೆ ಯಾವಾಗ ಶುರು ಮಾಡಿದ್ದು ಗೊತ್ತಾ, ಕರೋನಾ ಬಂದಾಗ ಅನ್ನಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ಒಂದು ಪರಿವಾರಕ್ಕೆ 10 ಕೆಜಿ ಅಕ್ಕಿ 2 ಕೆಜಿ ಬೇಳೆ ಕೊಡಬೇಕು ನಿಶ್ಚಯ ಮಾಡಿದ್ರು. ಈಗ ಅದನ್ನು 5 ಕೆಜಿ ಅಕ್ಕಿ 1 ಕೆಜಿ ಬೇಳೆ ಗಿಳಿಸಿದ್ರು. ಅದನ್ನೇ ಸಿದ್ದರಾಮಯ್ಯನವರು ಹೇಳಿದ್ದು, ಕಾಕಾ ಪಾಟೀಲ್ನಿಗೂ 10 ಕೆಜಿ ಅಕ್ಕಿ ಫ್ರೀ ಅಂತ. ಅದರಲ್ಲಿ 5 ಕೆಜಿ ಮೋದಿ ಅವ್ರದ್ದು, ಇನ್ನು 5 ಕೆಜಿ ನಂದು ಅಂತ ಆಮೇಲೆ ಈ ಟಿವಿಗಳಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಕಂಡೀಷನ್ ಸಪ್ಲೈ ಅಂತಾರಲ್ಲ, ಇವ್ರ ಕಂಡೀಷನ್ ಇತ್ತು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಆಮೇಲೆ ಹೇಳಿದ್ರು, 5 ಕೆಜಿ ಅಕ್ಕಿ ಏನು ಅಕ್ಕಿ ಕೊಡ್ತೀನಿ ಅಂತ ಹೇಳಿರಲಿಲ್ಲ. ಏನ್ ಧಾನ್ಯ ಬೇಕಿದ್ರು ಕೊಡಬಹುದು, ಜೋಳ ಬೇಕಿದ್ರು ಕೊಡಬಹುದು, ರಾಗಿ ಕೊಡಬಹುದು ಅಂತ. ಅದು ಆಗಲ್ಲ ಅಂತ ಗೊತ್ತಾದಾಗ ದುಡ್ಡು ಕೊಡಬಹುದು ನಾನು ಅಂದ್ರು. ಅದು ಸರಿಯಾಗಿ ಬರ್ತಿಲ್ಲ ಅಂತಂದಾಗ ಸುಮ್ಮನೆ ಇರಪ್ಪ ನಿಮ್ಗೇನು ಗೊತ್ತೇ ಇಲ್ಲ ಅಂದ್ಬಿಟ್ರು. ಅದೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ ಕಾಂಗ್ರೆಸ್ನವರು. ಆದ್ರೆ ನರೇಂದ್ರ ಮೋದಿ ಮಾತ್ರ ಕರೋನಾ ಬಂದಾಗಲಿಂದ ಇಂದಿನವರೆಗೂ 80 ಕೋಟಿ ಜನಕ್ಕೆ ಉಚಿತ ಧಾನ್ಯ ಕೊಡುವಂತ ಏಕೈಕ ರಾಷ್ಟ್ರವಾಗಿ ಭಾರತವನ್ನು ರೂಪಿಸಿದ್ದಾರಲ್ಲ, ಇದು ಭಾರತದ ತಾಕತ್ತು, ನರೇಂದ್ರ ಮೋದಿಯವರ ತಾಕತ್ತು. ಮಿತ್ರರೇ, ಮಾತಾಡ್ಲಿ ಈಗ. ರಾಮ ಮಂದಿರ ಕಟ್ಟೋಕ್ಕಿಂತ ಮುಂಚೆ ಬಡವರ ಹಸಿವನ್ನು ನೀಗಿಸಿದ್ದು ನರೇಂದ್ರ ಮೋದಿ. ಬರೀ ಅಷ್ಟೇ ಅಲ್ಲ, ಈ ಹಸಿವನ್ನು ನೀಗಿಸ್ಲಿಕ್ಕೆ ಯಾರಿದ್ದಾರೋ ಆ ರೈತರಿಗೆ ಅಂತ 12 ಕೋಟಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನು ತಲುಪಿಸ್ತಾ ಇರೋದು ನರೇಂದ್ರ ಮೋದಿ. ಈ 6,000 ರೂಪಾಯಿ ತಲುಪಿಸ್ಲಿಕ್ಕೆ ಯಾರೂ ಬರಬೇಕಾಗಿಲ್ಲ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಬಂದು ಬೀಳುವಂತೆ ಮಾಡಿದ್ದಾರಲ್ಲ. ರೈತ ಯಾರ ಹತ್ರ ಹೋಗಿ ಕೈ ಚಾಚಿ ನಿಲ್ಲಬೇಕಾಗಿಲ್ಲ, ಅವನ ಅಕೌಂಟ್ಗೆ ಆತ್ಮ ಗೌರವದ ಹಣವನ್ನು ತಲುಪಿಸ್ತಾ ಇರೋದು ನರೇಂದ್ರ ಮೋದಿ ಅವರು ವರ್ಷಕ್ಕೆ 6,000 ರೂಪಾಯಿ. ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ, ಇವರು ಹಾಸ್ಪಿಟಲ್ ಕಟ್ಟಿ ಅಂದ್ರಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡ್ರಿ. ನಾವು ಅನೇಕ ಬಾರಿ ಅವರಿಗೆ ಅಭಿನಂದಿಸಿದ್ದೀವಿ ಹಾಸ್ಪಿಟಲ್ ಕಟ್ಟಿ ಅಂದ್ರು ಅಂತ. ಆದರೆ ಒಂದು ಒಳ್ಳೆ ಹಾಸ್ಪಿಟಲ್ನ ಅಯೋಧ್ಯೆಯಲ್ಲಿ ಕಟ್ಟಿದ್ರೆ ಚಿತ್ತಾಪುರದವ್ರು ಅಯೋಧ್ಯೆಗೆ ಹೋಗ್ತಿದ್ರೇನ್ರಿ, ಏನು ಉಪಯೋಗ ಅಲ್ಲಿ? ಇವತ್ತು ಚಿತ್ತಾಪುರದಲ್ಲಿ ವಯಸ್ಸಾಗಿರೋರು ಕೂಡ ತಮ್ಮ ಮಕ್ಕಳಿಗೆ ಹೇಳ್ತಾರೆ, ಒಂದ್ಸಲ ಕರ್ಕೊಂಡೋಗು ಅಯೋಧ್ಯೆಗೆ, ಅಲ್ಲೊಂದು ಹಾಸ್ಪಿಟಲ್ ಇದ್ರೆ ಕರ್ಕೊಂಡೋಗು ಅಂತ ಹೇಳ್ತಿದ್ರೆ. ಏನು ನರೇಂದ್ರ ಮೋದಿ ಅವರು ಅಲ್ಲಿ ಮಂದಿರ ಕಟ್ಟಿದ್ರು, ಆದರೆ ಪ್ರತಿಯೊಬ್ಬರಿಗೂ ಹಾಸ್ಪಿಟ್ಲಿಗೆ ಉಚಿತ ವ್ಯವಸ್ಥೆ ಮಾಡಿದ್ರು. 50 ಕೋಟಿಗೂ ಹೆಚ್ಚು ಜನರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಕೊಟ್ಟು ಉಚಿತ ಆರೋಗ್ಯವನ್ನು ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಎಷ್ಟು ಜನ ಆಯುಷ್ಮಾನ್ ಭಾರತ್ನ ಲಾಭ ಪಡ್ಕೊಂಡಿದ್ದಾರೆ ಏನ್ ಗೊತ್ತೇನು? ಆಯುಷ್ಮಾನ್ ಭಾರತ್ ಒಂದು ಪರಿವಾರಕ್ಕೆ ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿ ಚಿಕಿತ್ಸೆ ಉಚಿತ. ಅಡ್ಮಿಟ್ ಆಗೋ 3 ದಿನ ಮುಂಚೆ, ಅಡ್ಮಿಟ್ ಆದ ಅಷ್ಟು ದಿನ, ಡಿಸ್ಚಾರ್ಜ್ ಆದ 15 ದಿನ ನಿಮ್ಗೆ ಎಷ್ಟು ಖರ್ಚು ಬರುತ್ತೋ ಅದರ 5 ಲಕ್ಷ ರೂಪಾಯಿವರೆಗೆ ಏನ್ ಖರ್ಚಾಗಿರುತ್ತೋ ಅಷ್ಟನ್ನೂ ಕೂಡ ಸರ್ಕಾರವೇ ವ್ಯವಸ್ಥೆ ಮಾಡುವಂತ ಯೋಜನೆಯನ್ನ ನರೇಂದ್ರ ಮೋದಿ ಜಾರಿಗೆ ತಗೊಂಬಂದು ಹೇಳಿದ್ರು. ಪ್ರತಿಯೊಬ್ಬರ ಆರೋಗ್ಯವನ್ನ ನೋಡಿದ ಮೇಲೆಯೇ ರಾಮನನ್ನ ಕರ್ಕೊಂಡು ಬಂದ ಆ ಮಂದಿರಕ್ಕೆ ಕೂರಿಸಿರೋದು ಅಂತ, ನರೇಂದ್ರ ಮೋದಿ ರೂಪಿಸಿರುವಂತ ಮಂದಿರ ಅಂತದ್ದು ಅಂತ. ಇಷ್ಟೇ ಅಲ್ಲ ಮಿತ್ರರೇ,
ಹಳ್ಳಿಯ ಹೆಣ್ಣು ಮಕ್ಕಳು ಈಗಲೂ ಕೆಲವರು ಆ ತರ ಇದ್ದಾರೆ. ಆದ್ರೆ ಹಳ್ಳಿಯ ಹೆಣ್ಣು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಕೂತ್ಕೊಳ್ಬೇಕಾಗತ್ತೆ. ದೇವ ಮಂದಿರಗಳ ಆಮೇಲೆ ಶೌಚ ಮಂದಿರಗಳು ಮೊದಲು ಅಂತ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಹೆಚ್ಚು ಕಡಿಮೆ 11 ಕೋಟಿ ಶೌಚಾಲಯಗಳ ನಿರ್ಮಾಣವನ್ನ ನರೇಂದ್ರ ಮೋದಿ ಈ ದೇಶದಲ್ಲಿ ಮಾಡಿಕೊಟ್ಟು ಬಯಲು ಶೌಚ ಮುಕ್ತ ಗ್ರಾಮಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹಠಕ್ ನಿಂತರಲ್ಲ, ಅದು ನರೇಂದ್ರ ಮೋದಿ ಮಾಡಿಕೊಟ್ಟಂತ ಸಾಧನೆ ಅಂತ.